नमस्कार मूवत्तु निमिष मूवत्तु सुद्दिगे स्वागत नानु पृथ्वीराज हानहळ्ळि मूवत्तु निमिष मूवत्तु सुद्दियल्लि राज्य देश ವಿದೇಶದಲ್ಲಿ ಆಗಿರುವಂತ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ. ಹಿಂದೂಪರ ಸಂಘಟನೆಗಳು ಹಲಾಲ್ ವಿರುದ್ಧ ಮತ್ತೊಂದು ಹಂತದ ಅಭಿಯಾನಕ್ಕೆ ಕರೆ ಕೊಟ್ಟಿವೆ. ಯುಗಾದಿ ಹಿನ್ನೆಲೆಯಲ್ಲಿ ದೇವಸ್ಥಾನಗಳಲ್ಲಿ ಹಲಾಲ್ ಬಾಯ್ಕಾಟ್ ಅಭಿಯಾನ ಜೋರಾಗಿದೆ. ದೇವಸ್ಥಾನಕ್ಕೆ ಬರುವಂತ ಭಕ್ತರಲ್ಲಿ ಅರಿವನ್ನ ಮೂಡಿಸಲಿಕ್ಕೆ ಹಿಂದೂ ಸಂಘಟನೆಗಳು ಅಭಿಯಾನವನ್ನ ನಡೆಸ್ತಾ ಇದ್ದಾವೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ದೇವಸ್ಥಾನಕ್ಕೆ ಬರುವಂತ ಭಕ್ತರ ಜೊತೆ ಹಲಾಲ್ ಮಾಂಸ ಬಳಸದಂತೆ ಸಂಕಲ್ಪವನ್ನು ಮಾಡಿಸಲಾಗ್ತಾ ಇದೆ. ಮಹಿಳಾ ಕಾರ್ಯಕರ್ತರು ಸಂಕಲ್ಪಕ್ಕಾಗಿಯೇ ವಿಶೇಷವಾಗಿ ಬ್ರಹ್ಮ ಧ್ವಜವನ್ನು ನೀಡುತ್ತಿದ್ದಾರೆ. ಕೊನೆಯದಾಗಿ ನಾವು ದೇವಸ್ಥಾನದ ಮುಂಭಾಗದಲ್ಲಿ ಕೆಳಗಡೆ ಒಂದು ಅಭಿಯಾನವನ್ನು ಮಾಡಿದ್ವಿ. ಏನಂತ ಹೇಳಿದ್ರೆ ಇವತ್ತು ಏನು ಹಲಾಲ್ ಏನು ಪ್ರಾಡಕ್ಟ್ಸ್ ಇದೆ ಅದನ್ನು ನಾವು ಬೈಕಾಟ್ ಮಾಡಬೇಕು. ಏನು ನಮ್ಮ ದೇಶದಲ್ಲಿ ಇರುವಂತಹ ISS ಮಾರ್ಕ್ ಇರುವಂತಹ ಎಷ್ಟೋ ಗೌರ್ಮೆಂಟೇ ಕೊಟ್ಟಿರುವಂತಹ ಪ್ರಮಾಣ ಪತ್ರ ಕೊಟ್ಟಿರುವಂತಹ ಉತ್ಪಾದನೆಯನ್ನು ಬಳಸಿ ನಮ್ಮ ದೇಶವನ್ನು ರಕ್ಷಣೆ ಮಾಡೋದು ನಮ್ಮ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಕರ್ತವ್ಯವಾಗಿದೆ. ಯಾವುದೇ ಒಂದು ಸಮುದಾಯಕ್ಕೆ ಇದು ಹೋಗಬಾರ್ದು. ಇದು ಅಂದರೆ ನಮ್ಮ ದೇಶದ ಉದ್ಧಾರಕ್ಕಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಎಲ್ಲರಿಗೂ ಹೇಳಿದ್ವಿ. ಮತ್ತೆ ಇನ್ನೊಂದು ನನಗೆ ಇವತ್ತು ತುಂಬಾ ಖುಷಿಯಾದ ವಿಷಯ ಅಂತ ಹೇಳಿದ್ರೆ ಜನರು ತುಂಬಾ ಜಾಗೃತಿ ಆಗಿದ್ರು. ಇವತ್ತು ನಾನು ಎಷ್ಟೋ ಜನರಿಗೆ ಹೀಗೆ ಪ್ರಸಾದ ಕೊಟ್ಟು ಏನು ಇದು ಬೇವು ಬೆಲ್ಲ ಕೊಟ್ಟು ಅವರಿಗೆ ಕೇಳಿದಾಗ ಅವರೇ ಹೇಳ್ತಾ ಇದ್ರು, ಇಲ್ಲ ಖಂಡಿತವಾಗಿಯೂ ನಾವು ನೋಡಿ ಆ ಹಲಾಲ್ ಇರೋದಿಲ್ಲ ಯಾವುದಿಲ್ಲ ಅಲ್ಲ ಅಂಥದ್ದೇ ಪ್ರಾಡಕ್ಟ್ಸ್ ನಾವೀಗ ತಕೊಳ್ತಾ ಇದ್ದೀವಿ. ಹಲಾಲ್ ಕಟ್ ಹಾಗೂ ಜಡ್ಕಾ ಕಟ್ ವಿವಾದದ ನಡುವೆ ಪಶುಸಂಗೋಪನಾ ಇಲಾಖೆ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಇನ್ನು ಮುಂದೆ ಪ್ರಾಣಿಗಳನ್ನು ಆಹಾರಕ್ಕಾಗಿ ವಧೆ ಮಾಡುವಾಗ ಅವುಗಳಿಗೆ ಹಿಂಸೆಯನ್ನು ನೀಡಬಾರದು. ಹಿಂಸೆ ನೀಡದೆ ಪ್ರಜ್ಞೆ ತಪ್ಪಿಸಿದ ಬಳಿಕ ಹತ್ಯೆಯನ್ನು ಮಾಡಬೇಕು ಅಂತ ಸೂಚನೆಯನ್ನು ನೀಡಲಾಗಿದೆ. ಬೆಂಗಳೂರಿನಲ್ಲಿ ಇನ್ನು ಮುಂದೆ ಪ್ರಾಣಿ ವಧೆಗೆ ಕಡ್ಡಾಯವಾಗಿ ಸ್ಟನ್ನಿಂಗ್ ಇರಲೇಬೇಕು ಅಂತ DD ಆದೇಶವನ್ನು ಹೊರಡಿಸಿದ್ದಾರೆ. ಪ್ರಾಣಿಗಳನ್ನು ವಧೆ ಮಾಡುವಾಗಕ್ಕೂ ಮೊದಲು ಅಧಿಕೃತ ಕಸಾಯಿಖಾನೆಗಳು ಅಂದರೆ ಆಥರೈಸ್ಡ್ ಸ್ಲಾಟರ್ ಹೌಸಸ್ಸಲ್ಲೂ ಸಹ ವಧೆ ಮಾಡ್ತಾ ಇದ್ದಾರೆ. ವಧೆ ಮಾಡೋಕ್ಕೆ ಮೊದಲು ಸ್ಟನ್ನಿಂಗ್ ಅಂತ ಹೇಳ್ಬಿಟ್ಟು ಒಂದು ಮೆಥಡ್ ಇದೆ. PC ಆ್ಯಕ್ಟ್ನಲ್ಲಿ, ಸ್ಲಾಟರ್ ಹೌಸ್ ಆ್ಯಕ್ಟ್ನಲ್ಲಿ ಹೇಳುತ್ತೆ. ಏನಂತ ಹೇಳುತ್ತೆ ಅಂದರೆ ಪ್ರಾಣಿಗಳನ್ನ ವಧೆ ಮಾಡೋದಕ್ಕೂ ಮೊದಲು ಆಹಾರಕ್ಕೋಸ್ಕರ ಅದನ್ನು ಸ್ಟನ್ನಿಂಗ್ ಮಾಡಿ ಅದನ್ನು ಪ್ರಜ್ಞೆ ತಪ್ಪಿಸಿ ನಂತರ ವಧೆ ಮಾಡಿ ಅಂತೇಳಿ ಕಾನೂನಲ್ಲಿ ಸಲಹೆ ನೀಡಿರ್ತಾರೆ PC ಆ್ಯಕ್ಟ್. ಸೊ ಆದರೆ ಈಗ ಸಾರ್ವಜನಿಕರಿಂದ ಹಲವು ದೂರುಗಳು ಸಹ ಬಂದಿರುತ್ತೆ ನಮಗೆ, ಸ್ಟನ್ನಿಂಗ್ ಮಾಡ್ತಾ ಇಲ್ಲ, ಪ್ರಾಣಿಗೆ ಹಿಂಸೆ ಕೊಟ್ಟು ಅದನ್ನು ವಧೆ ಮಾಡ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ಸ್ಟನ್ನಿಂಗ್ ಕಡ್ಡಾಯವೆಂಬ ಆದೇಶವನ್ನು ನಾವು ಹೊರಡಿಸಿಲ್ಲ, ನಮ್ಮ ಇಲಾಖೆಯಿಂದ ಯಾವುದೇ ಆದೇಶವನ್ನು ಕೂಡ ಹೊರಡಿಸಿಲ್ಲ ಅಂತ ನ್ಯೂಸ್ 18ಗೆ ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್ ಹೇಳಿಕೆಯನ್ನು ನೀಡಿದ್ದಾರೆ. ಸ್ಟನ್ನಿಂಗ್ ಕಡ್ಡಾಯ ಆದೇಶ ಮಾಡಿಲ್ಲ. ಹಲಾಲ್ ಕಟ್ ಮಾಡಬಾರ್ದು ಅಂತ ಬೆಂಗಳೂರಿನ ನಮ್ಮ ಅಧಿಕಾರಿ ಪತ್ರವನ್ನು ಬರೆದಿದ್ದಾರಷ್ಟೇ, ಯಾವುದೇ ರೀತಿಯ ಆದೇಶವನ್ನು ಹೊರಡಿಸಿಲ್ಲ. ಪತ್ರದ ಬಗ್ಗೆ ನಾನು ಪರಿಶೀಲನೆ ಮಾಡ್ತೇನೆ ಅಂತ ಪ್ರಭು ಚೌಹಾಣ್ ಹೇಳಿಕೆಯನ್ನು ಕೊಟ್ಟರು. ನಮಸ್ಕಾರ ನಮಸ್ಕಾರ. ಸರ್, ಈಗ ಆದೇಶ ಮಾಡಿದೆ ನಿಮ್ಮ ಇಲಾಖೆ ಕಡೆಯಿಂದ, ಅಂದ್ರೆ ಪ್ರಾಣಿಗಳ ವಧೆ ಮಾಡದಂತೆ, ಅಂದ್ರೆ ಇಲ್ಲಿ ವಧೆ ಮಾಡುವಂತ ಸಂದರ್ಭದಲ್ಲಿ ಸ್ಟನ್ನಿಂಗ್ ಮಾಡಿ ಬೇರೆ ರೀತಿಯಾದಂತ ಒಂದು ವಧೆ ಮಾಡಬಾರದು ಅಂತ ಆದೇಶ ಇದೆ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ರಾಜ್ಯದಲ್ಲಿ ಹಲಾಲ್ ಕಟ್ ಹಾಗೂ ಜಡ್ಕಾ ಕಟ್ ವಿವಾದ ತಾರಕಕ್ಕೇರಿದೆ. ನಾಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕ್ರಮ ಕೈಗೊಂಡಿದ್ದೇವೆ ಅಂತ CM ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಈಗಾಗಲೇ ಹಲಾಲ್ ಕಟ್ ಬಹಿಷ್ಕಾರಕ್ಕೆ ಹಿಂದೂ ಸಂಘಟನೆಗಳು ಆಗ್ರಹಿಸಿವೆ. ಆದ್ದರಿಂದ ನಾಳೆ ಎಲ್ಲಾ ಕಡೆ ಪೊಲೀಸರು ನಿಗಾ ಇಡಲಿದ್ದಾರೆ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ನೋಡಿಕೊಳ್ಳಿದ್ದಾರೆ ಅಂತ ಹೇಳಿದರು. ನಾನು ಎಲ್ಲ ಪೊಲೀಸ್ SPಗಳಿಗೆ, ಜಿಲ್ಲೆ SPಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಮತ್ತು DCಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಂಥ ರೀತಿಯಲ್ಲಿ ಅವರವರ ಹಬ್ಬಗಳನ್ನು ಆಚರಣೆಯನ್ನು ಮಾಡಬೇಕು. ಅದನ್ನು ಕಟ್ಟುನಿಟ್ಟಾಗಿ ನಾವು ಜಾರಿಯನ್ನು ಮಾಡಿ ಸಂಬಂಧಪಟ್ಟವರಿಗೆ ಮುನ್ನೆಚ್ಚರಿಕೆಯಾಗಿ ಮತ್ತು ಮುನ್ಸೂಚನೆಯಾಗಿ ನಾವೆಲ್ಲ ಕರೆದು ಮಾತನಾಡಿ ಪೀಸ್ ಮೀಟಿಂಗ್ಗಳನ್ನು ಮಾಡಿ ಉತ್ತಮ ರೀತಿಯಲ್ಲಿ ಹಬ್ಬಗಳ ಆಚರಣೆ ಮಾಡೋದಕ್ಕೆ ವಾತಾವರಣ ನಿರ್ಮಾಣ ಮಾಡಿ ಅಂತ ಹೇಳಿದ್ದೀನಿ. ನಾನು ಎಲ್ಲ ಗೂಂಡಾಗಿರಿ ಮೂಲಕ ಭಯೋತ್ಪಾದಕರಿಗೆ ಬೆಂಬಲ ನೀಡುವಂತ ಕೆಲಸ ನಡೀತಾ ಇದೆ. ಗೂಂಡಾಗಿರಿ ನಡೆದಾಗ ಸಮಾಜ ಹಲಾಲ್ ಬ್ಯಾನ್ ಮಾಡುವ ಮೂಲಕ ಪ್ರತಿಕ್ರಿಯಿಸಿದೆ ಎಂದು ಮಾಜಿ CM ಸದಾನಂದ ಗೌಡ ಹೇಳಿಕೆಯನ್ನು ಕೊಟ್ಟರು. ಸಮಾಜದಲ್ಲಿ ಗೊಂದಲ ಹುಟ್ಟು ಹಾಕಿದವರೇ ಇದನ್ನು ಪ್ರಶ್ನಿಸ್ತಾ ಇರುವಂತದ್ದು ಹಾಸ್ಯಾಸ್ಪದ. ಬುದ್ಧಿವಾದ ಹೇಳುವ ಮೊದಲು ತಮ್ಮ ವರ್ತನೆ ಸರಿ ಮಾಡಿಕೊಳ್ಳುವಂಥದ್ದು ಉತ್ತಮ ಅಂತ
ದೇವಿ ಸದಾನಂದ ಗೌಡ ಹೇಳಿಕೆಯನ್ನು ಕೊಟ್ಟರು. ಈಗ ನನಗಿರುವಂತದ್ದೊಂದೇನು ಪ್ರಶ್ನೆ ಅಂತ ಹೇಳಿದ್ರೆ, ಸಂವಿಧಾನದಲ್ಲಿ ಹೇಳಿದನ್ನು ಒಪ್ಪಿಕೊಳ್ಳಲ್ಲ, ಕೋರ್ಟ್ ಆದೇಶಗಳನ್ನು ಒಪ್ಪಿಕೊಳ್ಳಲ್ಲ, ತನ್ನದೇ ಆದಂಥ ಒಂದು ಗುಂಡಾಗಿರಿಗಳ ಮುಖಾಂತರ ಬೇರೆ ಬೇರೆ ರೀತಿಯ ಭಯೋತ್ಪಾದನಾ ಚಟುವಟಿಕೆಗೆ ಬೆಂಬಲ ಕೊಡುವಂಥವರಿಂದ ಯಾವುದೇ ಪಾಠಗಳನ್ನು ನಾವೇನು ಕಲಿಬೇಕಾಗಿಲ್ಲ. ಅಂಥ ಸಂದರ್ಭದಲ್ಲಿ ಜನ ಸ್ವಯಂ ಪ್ರೇರಿತರಾಗಿ ತಾವು ಕೂಡ ಏನು ಕಾರ್ಯಾಚರಣೆ ಮಾಡಬೇಕದಕ್ಕೆ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಆದ ಕಾರಣ ಇದನ್ನು ಹುಟ್ಟು ಹಾಕುವವರು ಇವತ್ತು ಯಾರು ಹಿಂಗೆ ಮಾಡಬಾರ್ದಿತ್ತು ಅಂತ ಬುದ್ಧಿ ಹೇಳ್ತಾರಲ್ಲ, ಅವರೇ ಇದನ್ನೆಲ್ಲ ಹುಟ್ಟು ಹಾಕಿದ್ದು. ಹಿಂದುತ್ವದ ಹೆಸರನ್ನ ಹೇಳ್ಕೊಂಡು ಹಿಂದುತ್ವದ ವಿನಾಶ ಮಾಡ್ತಾ ಇರುವಂತಹ ನಕಲಿಗಳ ಮಾತನ್ನ ನಂಬಬಾರದು ಅಂತ ಎಚ್ ಡಿ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮೂಲಕ ಮತ್ತೆ ಸಂಘ ಪರಿವಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಕುರ್ಚಿ ಹಿಡಿಲಿಕ್ಕೆ ಮನಸ್ಸುಗಳನ್ನ ಮುರಿತಾ ಇದ್ದಾರೆ. ನಾಳೆ ಮನೆಗಳನ್ನ ಒಡೆದು ಅಣ್ಣ ತಮ್ಮ ಅಕ್ಕ ತಂಗಿ ನಡುವೆಯೂ ಕೂಡ ಬೆಂಕಿ ಇಟ್ಟು ಮನೆ ಮುರುಕರು ಆಗ್ತಾರೆ. ಹಿಂದುತ್ವದ ಹೆಸರು ಹೇಳ್ಕೊಂಡು ಹಿಂದುತ್ವದ ವಿನಾಶ ಮಾಡ್ತಾ ಇರುವಂತಹ ಈ ನಕಲಿಗಳ ಮಾತನ್ನ ಯಾರು ನಂಬಾರದು. ಹಲಾಲ್ ಬ್ಯಾನ್ ವಿಚಾರಕ್ಕೆ ಕರಪತ್ರ ಹಿಡಿದು ಬಂದರೆ ಭಾವೈಕ್ಯತೆಯ ಪಾಠವನ್ನ ಹೇಳಿ ಕಳಿಸಿ ಅಂತ ಪರೋಕ್ಷವಾಗಿ ಬಿಜೆಪಿಗೂ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ದೇಶದ ಜನರಿಗೆ ಯುಗಾದಿ ಹಬ್ಬದ ಶುಭಾಶಯವನ್ನ ಕೋರಿದ್ದಾರೆ. ಯುಗಾದಿಯ ವಿಶೇಷ ಸಂದರ್ಭಗಳಲ್ಲಿ ಶುಭಾಶಯಗಳು ಅಂತ ಟ್ವೀಟ್ ಅನ್ನ ಮಾಡಿರುವಂತಹ ಮೋದಿ, ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು, ನವ ಸಂವತ್ಸರವು ನಿಮ್ಮೆಲ್ಲರ ಬದುಕಿನಲ್ಲಿ ಹೊಸ ಉತ್ಸಾಹ ಮತ್ತು ಸಂಭ್ರಮವನ್ನು ತರಲಿ ಅಂತ ಹಾರೈಸಿದ್ದಾರೆ. ಅಭಿಮಾನಿಗಳಿಗೆ ಪುನೀತ್ ರಾಜ್ಕುಮಾರ್ ನೆನಪು ಪ್ರತಿ ದಿನವೂ ಕೂಡ ಕಾಣ್ತಾ ಇದೆ. ಎಲ್ಲ ಹಬ್ಬ ಉತ್ಸವಗಳಲ್ಲೂ ಕೂಡ ಪವರ್ ಸ್ಟಾರ್ ನೆನಪಾಗ್ತಾರೆ. ಇದು ಯುಗಾದಿ ಹಬ್ಬ, ಆದರೆ ಈ ಖುಷಿಯ ನಡುವೆ ಅಪ್ಪು ಇಲ್ಲ ಎಂಬ ನೋವು ಕೂಡ ಇದ್ದೇ ಇದೆ. ಯುಗಾದಿ ಹಬ್ಬದ ಸಲುವಾಗಿ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಅಭಿಮಾನಿಗಳಿಗೆ ಈ ಹಿಂದೆ ಶುಭಾಶಯವನ್ನ ಕೋರಿದಂಥ ವಿಡಿಯೋ ಒಂದು ವೈರಲ್ ಆಗ್ತಾರೆ. ಅದನ್ನು ಕಂಡು ಫ್ಯಾನ್ಸ್ ಇನ್ನಷ್ಟು ಭಾವುಕರಾಗ್ತಿದ್ದಾರೆ. ಇನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ರಾಜ್ಯದ ಜನತೆಗೆ ಯುಗಾದಿ ಶುಭವನ್ನ ಕೋರಿ ಟ್ವೀಟ್ ಮಾಡಿದ್ದಾರೆ. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬನಶಂಕರಿ ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರವನ್ನು ಮಾಡಲಾಯಿತು. ಬನಶಂಕರಿ ದೇವಿಗೆ ಹೂವಿನ ಅಲಂಕಾರವನ್ನು ಮಾಡಿ ಇಡೀ ದಿನ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಹಬ್ಬದ ಹಿನ್ನೆಲೆಯಲ್ಲಿ ಅಪಾರ ಸಂಖ್ಯೆಯ ಭಕ್ತರು ದೇವಾಲಯಕ್ಕೆ ಆಗಮಿಸ್ತಾ ಇದ್ದಾರೆ. ದೇವಿಯ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಯುಗಾದಿ ಹಬ್ಬದ ಪ್ರಯುಕ್ತ ಪ್ರತಿದಿನವೂ ಸಂಪ್ರದಾಯದಂತೆ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ಮತ್ತು ರುದ್ರಾಭಿಷೇಕ, ತ್ರಿಶತಿ ಅರ್ಚನೆ, ದೇವಿಯ ಅಷ್ಟೋತ್ತರ ಇದೆಲ್ಲ ಮಾಡಿ ಪ್ರಾಕಾರೋತ್ಸವ ಮಾಡಿ ಇವತ್ತು ವಿಶ್ವ ಬಾಗಲಕೋಟೆ ಜಿಲ್ಲೆಯಲ್ಲಿ ಯುಗಾದಿ ಹಬ್ಬದ ಪಾಡ್ಯ ಸಂಭ್ರಮ ಮನೆ ಮಾಡಿದೆ. ಇಂದು ಜನವಾಡ ಗ್ರಾಮದಲ್ಲಿರುವಂತಹ ರಾಮೇಶ್ವರ ದೇವರ ಲಿಂಗವನ್ನ ಸೂರ್ಯ ರಶ್ಮಿ ಸ್ಪರ್ಶಿಸಿದೆ. ಬೆಳಗ್ಗೆ 7:45 ಸುಮಾರಿಗೆ ಶಿವಲಿಂಗಕ್ಕೆ ಸೂರ್ಯಕಿರಣ ಸ್ಪರ್ಶಿಸಿದ್ದು ಈ ವಿಸ್ಮಯ ಪ್ರತಿ ಯುಗಾದಿ ದಿನದಂದು ನಡೆಯುತ್ತೆ. ಬೆಳಗಿನಿಂದ ಅಪಾರ ಸಂಖ್ಯೆಯ ಭಕ್ತರು ದೇಗುಲಕ್ಕೆ ಆಗಮಿಸಿ ರಾಮೇಶ್ವರ ದೇವರ ದರ್ಶನವನ್ನು ಪಡೆದರು. ರಾಜ್ಯದ ಕೆಲವೆಡೆ ಹಿಂದೂ ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಆದರೆ ವಿಜಯಪುರ ಜಿಲ್ಲೆಯ ಕತ್ನಳ್ಳಿಯ ಗುರುಚಕ್ರವರ್ತಿ ಬಬಲಾದಿ ಸದಾಶಿವ ಅಜ್ಜನ ಜಾತ್ರೆ ಭೇದ ಭಾವ ಇಲ್ಲದೆ ಆಚರಿಸಲಾಗ್ತಾ ಇದೆ. ಕತ್ನಳ್ಳಿ ಭಕ್ತರ ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅನುಮತಿಯನ್ನು ನೀಡಲಾಗಿದೆ. ಈ ವೇಳೆ ಮಾತನಾಡಿದಂಥ ಮುಖಂಡರು ನಮ್ಮಲ್ಲಿ ಯಾವುದೇ ಭೇದ ಇಲ್ಲ, ನಾವೆಲ್ಲ ಒಂದೇ ಅಂತ ಹೇಳಿದರು. ಶಿವಮೊಗ್ಗದ ಹರ್ಷ ಹತ್ಯಾ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ಎನ್ಐಎ ಪ್ರಾಥಮಿಕ ತನಿಖೆಯನ್ನು ಮಾಡಿ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದೆ. ಹರ್ಷನ ಕೊಲೆ ಮಾಡುವ ಮೂಲಕ ಆರೋಪಿಗಳು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವ ಉದ್ದೇಶವನ್ನು ಹೊಂದಿದ್ರು. ಸಾರ್ವಜನಿಕರಲ್ಲಿ ಭಯವನ್ನು ಹುಟ್ಟಿಸಿ ಕೋಮು ಗಲಭೆಯನ್ನು ಎಬ್ಬಿಸುವಂತಹ ಉದ್ದೇಶದಿಂದಲೇ ಹರ್ಷನ ಕೊಲೆ ಮಾಡಿದ್ರು ಅಂತ ಎಫ್ಐಆರ್ನಲ್ಲಿ ಎನ್ಐಎ ಉಲ್ಲೇಖವನ್ನು ಮಾಡಿದೆ. ಯುಗಾದಿ ಹಬ್ಬದಂದೆ ಗ್ರಾಹಕರಿಗೆ ಹೋಟೆಲ್ ಮಾಲೀಕರು ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಹೋಟೆಲ್ ಊಟ ತಿಂಡಿ ಬೆಲೆ ಹೆಚ್ಚಿಸಲಿಕ್ಕೆ ನಿರ್ಧರಿಸಿದ್ದಾರೆ. ಪೆಟ್ರೋಲ್, ಸಿಲಿಂಡರ್, ಆಟೋ ಗ್ಯಾಸ್, ಅಡುಗೆ ಎಣ್ಣೆ ದರ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಇಂದಿನಿಂದ ಕೆಲ ಹೋಟೆಲ್ಗಳಲ್ಲಿ ದರ ಏರಿಕೆ ಮಾಡಲಾಗಿದೆ. 5 ರೂಪಾಯಿ ದರವನ್ನು ಏರಿಕೆ ಮಾಡಿದ್ದಾರೆ. 2.5 ತಿಂಗಳ ಹಿಂದಷ್ಟೇ ದರ ಹೆಚ್ಚಿಸಿದ್ದಂಥ ಮಾಲೀಕರು ಇಂದು ಊಟ ತಿಂಡಿ ಕಾಫಿ ಟೀ ಎಲ್ಲ ದರವನ್ನು ಹೆಚ್ಚಿಸಿದ್ದಾರೆ. ಊಟ ತಿಂಡಿ ಬೆಲೆಯನ್ನು 5-10 ರೂಪಾಯಿ ಏರಿಕೆ ಮಾಡಲಾಗ್ತಾ ಇದೆ. ದರೋಡೆಗೆ ಸಂಚು ರೂಪಿಸಿದ್ದ ಇಬ್ಬರು ರೌಡಿ ಶೀಟರ್ಗಳನ್ನು ಬೆಂಗಳೂರಿನ ವೈಯಾಲಿಕಾವಲ್ ಪೊಲೀಸರು ಬಂಧಿಸಿದ್ದಾರೆ. ಒಂಟಿಯಾಗಿ ಓಡಾಡುವಂತಹ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡಿ ಚಿನ್ನಾಭರಣ ಮೊಬೈಲ್ ನಗದು ದೋಚಲಿಕ್ಕೆ ಇಬ್ಬರು ಆರೋಪಿಗಳು ಸಂಚನ್ನು ರೂಪಿಸಿದ್ದರು. ವೈಯಾಲಿಕಾವಲ್ ಫುಟ್ಬಾಲ್ ಗ್ರೌಂಡ್ ಬಳಿ ಮಾರಕಾಸ್ತ್ರ ಹಿಡಿದು ಓಡಾಡ್ತಾ ಇದೆ. ಸದ್ಯ ಪೀಣ್ಯದಲ್ಲಿ ಕೊಲೆ, ಮಲ್ಲೇಶ್ವರಂ ಠಾಣೆಯಲ್ಲಿ ಕೊಲೆ ಯತ್ನ ಹಾಗೂ ದರೋಡೆ ಸಂಚು ಪ್ರಕರಣ ದಾಖಲಾಗಿದ್ದು ಆರೋಪಿಗಳಿಂದ ಮಾರಕಾಸ್ತ್ರ ವಶಕ್ಕೆ ಪಡೆಯಲಾಗಿದೆ.
ಗೋಮಾಂಸ ಸಾಗಿಸುತ್ತಾ ಇದ್ದಂತ ಇಬ್ಬರು ಆರೋಪಿಗಳನ್ನು ಶನಿವಾರ ಸಂತೆ ಸಮೀಪದ ಕಣಿವೆ ಬಸವನಹಳ್ಳಿಯಲ್ಲಿ ಬಂಧಿಸಲಾಗಿದೆ. ಮಾಲಾಂಬಿಯ ಬಜರಂಗದಳ ಕಾರ್ಯಕರ್ತರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಗೋಮಾಂಸ ಸಾಗಿಸ್ತಾ ಇದ್ದಂತ ಅಸ್ಸಾಂ ಮೂಲದ ಇಬ್ಬರು ಕಾರ್ಮಿಕರನ್ನ ಬಂಧಿಸಲಾಗಿದೆ. ಕಾಫಿ ತೋಟದಲ್ಲಿ ದುಡಿಯುವಂತಹ ಈ ಕಾರ್ಮಿಕರು ತಮ್ಮ ದ್ವಿಚಕ್ರ ವಾಹನದಲ್ಲಿ ಗೋಮಾಂಸ ಸಾಗಿಸ್ತಾ ಇದ್ದಾಗ ಸಿಕ್ಕಿ ಬಿದ್ದಿದ್ದಾರೆ. ಐಟಂ ಸಾಂಗಿಗೆ ಕೊಳ್ಳೇಗಾಲದ ಪೊಲೀಸ್ ಅಧಿಕಾರಿಗಳು ಕುಣಿದು ಕುಪ್ಪಳಿಸಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಕೊಳ್ಳೇಗಾಲ ಡಿವೈ ಎಸ್ಪಿ ನಾಗರಾಜು, ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಮುದೋಳ್, ಪಿಎಸ್ಐ ಚೇತನ್ ಹಾಗೂ ಸಹೋದ್ಯೋಗಿ ಪೊಲೀಸ್ ಸಿಬ್ಬಂದಿ ನೃತ್ಯವನ್ನು ಮಾಡಿದ್ದಾರೆ. ಇಲಾಖೆಯ ನೀತಿ ನಿಯಮಗಳಿಗೆ ವಿರುದ್ಧವಾಗಿ ನಡೆದಿದ್ದಾರೆ, ಕ್ರಮ ವಹಿಸಲಾಗುವಂಥದ್ದು ಅಂತ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಕುಮಾರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಡಿಜಿಟಲ್ ಪೇಮೆಂಟ್ನಲ್ಲಿ ಭಾರಿ ದೋಖ ಆಗ್ತಾ ಇದೆ. ಖಾತೆಗೆ ಹಣ ಕ್ರೆಡಿಟ್ ಆದ ಮೆಸೇಜ್ ಬರುತ್ತೆ, ಆದರೆ ಅಕೌಂಟ್ಗೆ ಹಣವೇ ಬರಲ್ಲ. ಸೈಬರ್ ಕದೀಮರ ಹೊಸ ಮೋಸದಾಟಕ್ಕೆ ವರ್ತಕರು ಬೆಚ್ಚಿ ಬಿದ್ದಿದ್ದಾರೆ. ಸೈಬರ್ ಕಳ್ಳರು ಅಂಗಡಿಯ QR ಕೋಡ್ಗೆ ತಮ್ಮ ಕೋಡನ್ನು ಅಂಟಿಸ್ತಾರೆ. ಆ ಕೋಡ್ಗೆ ಹಣ ಹಾಕಿದರೆ ಅಸಲಿ ಮಾಲೀಕರಿಗೆ ಮೆಸೇಜ್ ಬರುತ್ತೆ, ಆದರೆ ಹಣ ಬರಲ್ಲ. ಆದ್ದರಿಂದ ಮಂಗಳೂರು ಪೊಲೀಸರಿಗೆ ದೂರು ಸಲ್ಲಿಕೆ ಆಗಿದ್ದು ಸೈಬರ್ ಕ್ರೈಮ್ಗೆ ಕೇಸ್ ಹಸ್ತಾಂತರಿಸಲಾಗಿದೆ. ಉಳಿದ 10 ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ರಾಜ್ಯದ ಹಿರಿಯ ಐಪಿಎಸ್ ಅಧಿಕಾರಿ ಹಾಗೂ ರೈಲ್ವೆ ಪೊಲೀಸ್ ವಿಭಾಗದ ADGP ಭಾಸ್ಕರ್ ರಾವ್ ಸ್ವಯಂ ನಿವೃತ್ತಿಯನ್ನು ಹೊಂದಿದ್ದಾರೆ. ನಿವೃತ್ತಿಗೆ ಇನ್ನೂ 3 ವರ್ಷ ಬಾಕಿ ಇರುವಂತಹ ಸಂದರ್ಭದಲ್ಲಿ ಭಾಸ್ಕರ್ ರಾವ್ ನಿವೃತ್ತಿಗೆ ಅರ್ಜಿಯನ್ನು ಸಲ್ಲಿಸಿದ್ದು 1990 ಕರ್ನಾಟಕದ ಕೇಡರ್ ಐಪಿಎಸ್ ಅಧಿಕಾರಿ ಆಗಿರುವಂತಹ ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿಯೂ ಕೂಡ ಕೆಲಸವನ್ನು ಮಾಡಿದರು. ಪ್ರಸ್ತುತ ರೈಲ್ವೆ ಪೊಲೀಸ್ ವಿಭಾಗದ ADGP ಆಗಿದ್ದರು. ಭಾಸ್ಕರ್ ರಾವ್ 2021 ಸೆಪ್ಟೆಂಬರ್ನಲ್ಲಿಯೇ ಸ್ವಯಂ ನಿವೃತ್ತಿಗೆ ಅರ್ಜಿಯನ್ನು ಹಾಕಿದರು. ಕೂಡಲೇ ಅನುಮೋದನೆ ನೀಡಬೇಕು ಅಂತ ಅರ್ಜಿಯಲ್ಲಿ ಕೋರಿದರು. ಇದೀಗ ಬರೋಬ್ಬರಿ 6 ತಿಂಗಳ ಬಳಿಕ ಸರ್ಕಾರ ಅನುಮೋದನೆಯನ್ನ ನೀಡಿದೆ. ಭಾರತದಲ್ಲಿ 4.5 ತಿಂಗಳ ಬಳಿಕ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಲಾಗ್ತಾ ಇದೆ. ಅಂದರೆ ಕಂಟಿನ್ಯೂಸ್ ಆಗಿ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಪಂಚರಾಜ್ಯದ ಚುನಾವಣೆ ರಿಸಲ್ಟ್ ಆದ ನಂತರ ಮಾರ್ಚ್ 22 ಆರಂಭವಾದಂಥ ಬೆಲೆ ಏರಿಕೆ ಓಟ ಇಂದು ಮತ್ತೆ ಮುಂದುವರಿತಾನೆ ಇರುವಂಥದ್ದು. ಇದು ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ತಲಾ 80 ಪೈಸೆ ಹೆಚ್ಚಿಸಲಾಗಿದೆ. ಕಳೆದ 12 ದಿನಗಳಲ್ಲಿ ಇಂಧನ ಬೆಲೆ ಪ್ರತಿ ಲೀಟರ್ಗೆ ಸರಾಸರಿ 7.20 ರೂಪಾಯಿ ಹೆಚ್ಚಾಗಿದೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ 107.28 ರೂಪಾಯಿ ಮತ್ತು ಡೀಸೆಲ್ ದರ 91.25 ರೂಪಾಯಿಗೆ ತಲುಪಿದೆ. ಗ್ರಾಹಕರಂತೂ ಪೆಟ್ರೋಲ್ ಡೀಸೆಲ್ ಹಾಕಿಸುವಂತಹ ಸಂದರ್ಭದಲ್ಲಿ ಇಡೀ ಶಾಸಕಂಗಾಗಿದೆ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಬಿಜೆಪಿ ಸಂಸತ್ತಿನ ಮೇಲ್ಮನೆ ರಾಜ್ಯಸಭೆಯಲ್ಲಿ 3 ಅಂಕಿಯನ್ನು ದಾಟಿದೆ. ದೇಶದಲ್ಲಿ ಇತ್ತೀಚೆಗೆ ನಡೆದಂತಹ ಚುನಾವಣೆಗಳಲ್ಲಿ 13 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಪಕ್ಷವು ಈ ಸಾಧನೆಯನ್ನು ಮಾಡಿದೆ. 1990 ನಂತರ ಇದೇ ಮೊದಲ ಬಾರಿಗೆ ಪಕ್ಷವೊಂದು ರಾಜ್ಯಸಭೆಯಲ್ಲಿ 100 ಸದಸ್ಯ ಬಲವನ್ನು ಹೊಂದಿದೆ. 1990 ಚುನಾವಣೆಗಳ ನಂತರ ಕಾಂಗ್ರೆಸ್ ಪಕ್ಷವು 3 ಅಂಕಿಯಿಂದ 2 ಅಂಕಿಗೆ ಇಳಿದಿರುವಂಥದ್ದು, ಅಂದರೆ 99ಕ್ಕೆ ಕುಸಿದಿತ್ತು. ಇದೀಗ 245 ಸದಸ್ಯ ಬಲದ ರಾಜ್ಯಸಭೆಯಲ್ಲಿ ಬಿಜೆಪಿ ಇದೀಗ 101 ಸ್ಥಾನವನ್ನು ಪಡೆದಿದೆ. ಕೊರೋನಾ ಬಗ್ಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ಕೋವಿಡ್ ಕಾಲರ್ ಟ್ಯೂನ್ಗಳನ್ನು ನೀಡಲಾಗ್ತಾ ಇತ್ತು. ಆದರೆ ಇನ್ನು ಮುಂದೆ ಕೋವಿಡ್ ಕಾಲರ್ ಟ್ಯೂನ್ ತೆಗೆದುಹಾಕಲಿಕ್ಕೆ ಟೆಲಿಕಾಂ ಕಂಪನಿಗಳಿಗೆ ಟೆಲಿಕಮ್ಯುನಿಕೇಷನ್ಸ್ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಕಳೆದ 2 ವರ್ಷಗಳಿಂದ ಕೊರೋನಾ ಕಾಲರ್ ಟ್ಯೂನ್ಗಳು ತಮ್ಮ ಉದ್ದೇಶವನ್ನು ಪೂರೈಸಿವೆ. ಇನ್ನು ಮುಂದೆ ಕೋವಿಡ್ ಕಾಲರ್ ಟ್ಯೂನ್ಗಳು ಅಗತ್ಯವಿಲ್ಲ ಅಂತ ಟೆಲಿಕಮ್ಯುನಿಕೇಷನ್ಸ್ ಇಲಾಖೆಯು ಅಭಿಪ್ರಾಯಪಟ್ಟಿದೆ. ಹಾಗಾಗಿ ಇನ್ನು ಮುಂದೆ ಕೊರೋನಾ ವೈರಸ್ ಬಗ್ಗೆ ಜಾಗೃತಿ ಮೂಡಿಸುವಂಥ ಯಾವುದೇ ಡೈಲರ್ ಟೋನ್ಗಳು ಕೇಳಿಸೋದಿಲ್ಲ. ಬಾಲಿವುಡ್ ಕಿಂಗ್ ಖಾನ್ ಶಾರುಖ್ ಖಾನ್ ಪುತ್ರ ಆರ್ಯನ್ ಡ್ರಗ್ಸ್ ಪ್ರಕರಣದ ಪ್ರಮುಖ ಸಾಕ್ಷಿ ಪ್ರಭಾಕರ್ ಸೈಲ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಚಂಬೂರಿನ ಮಹಲ್ ಪ್ರದೇಶದ ತಮ್ಮ ನಿವಾಸದಲ್ಲಿ ಪ್ರಭಾಕರ್ ಸೈಲ್ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು. ಬಾಲಿವುಡ್ನಲ್ಲಿ ಬಿರುಗಾಳಿ ಎಬ್ಬಿಸಿದಂಥ ಕಾರ್ಡಲಿಯ ಕ್ರೂಸ್ ಡ್ರಗ್ ಪ್ರಕರಣದ ತನಿಖೆ ಇನ್ನೂ ನಡೀತಾನೆ ಇದೆ. ಈ ಪ್ರಕರಣದ ತನಿಖೆಯನ್ನು NCB ಕೈಗೊಂಡಿದೆ. ಡ್ರಗ್ಸ್ ಪತ್ತೆ ಪ್ರಕರಣದಲ್ಲಿ ಆರ್ಯನ್ ಖಾನ್ ಕೂಡ ಆರೋಪಿಯಾಗಿದ್ದ. ಇದೇ ವೇಳೆ ಪ್ರಭಾಕರ್ ಸೈಲ್ ಹೆಸರು ಕೂಡ ಬೆಳಕಿಗೆ ಬಂದಿತ್ತು. ಡ್ರಗ್ಸ್ ಪ್ರಕರಣದ ಪ್ರಮುಖ ವ್ಯಕ್ತಿಯಾದಂಥ ಕಿರಣ್ ಗೋಸಾವಿ ಅಂಗರಕ್ಷಕರಾಗಿದ್ದಂಥ ಪ್ರಭಾಕರ್ ಸೈಲ್ NCB ಅಧಿಕಾರಿ ಸಮೀರ್ ವಾಂಕೆಡೆ ವಿರುದ್ಧ ಸುಲಿಗೆ ಆರೋಪವನ್ನು ಮಾಡಿದರು. ಇಂದು ಪ್ರಧಾನಿ ಮೋದಿ ಹಾಗೂ ನೇಪಾಳದ ಪ್ರಧಾನಿ ಶೇರ್ ಬಹದ್ದೂರ್ ದೇವುಬಾ ಮಹತ್ವದ ಮಾತುಕತೆಯನ್ನು ನಡೆಸಲಿದ್ದಾರೆ. ಉಭಯ ನಾಯಕರು ಭಾರತದ ಜಯನಗರದಿಂದ ನೇಪಾಳದ ಕುರ್ತಾ ನಡುವಿನ 34 ಕಿಲೋಮೀಟರ್ ಉದ್ದದ ಪ್ರಯಾಣಿಕರ ರೈಲು ಸೇವೆಗೆ ಚಾಲನೆಯನ್ನು ನೀಡಿದ್ದಾರೆ.
ಜಯನಗರ ಮತ್ತು ನೇಪಾಳದ ಬಿಜಾಲ್ಪುರ ನಡುವೆ 1937 ರಲ್ಲೇ ರೈಲು ಸಂಚಾರ ಆರಂಭವಾಗಿತ್ತು. ಆದರೆ 2001 ರಲ್ಲಿ ಸಂಭವಿಸಿದಂತ ಭಾರಿ ಭೂಕುಸಿತದ ಬಳಿಕ ಈ ರೈಲು ಸಂಚಾರವನ್ನು ಸ್ಥಗಿತಗೊಳಿಸಲಾಗಿತ್ತು. ಇದೀಗ ಮೊದಲ ಹಂತದಲ್ಲಿ ಜಯನಗರ ಕುರ್ತಾ ನಡುವೆ ಸಂಚಾರ ಪುನರಾರಂಭಿಸಲಾಗಿದೆ. ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದಕ್ಕೆ ಭಾರತ ಮತ್ತು ಆಸ್ಟ್ರೇಲಿಯಾ ಶನಿವಾರ ಸಹಿಯನ್ನು ಹಾಕಿವೆ. ಇದರಿಂದಾಗಿ ಜವಳಿ, ಚರ್ಮ, ಆಭರಣ ಹಾಗೂ ಕ್ರೀಡೆಗೆ ಸಂಬಂಧಪಟ್ಟಂತೆ ಆ ಪರಿಕರಗಳು ಸೇರಿದಂತೆ ಭಾರತದ ಶೇಕಡಾ 95% ವಸ್ತುಗಳಿಗೆ ಆಸ್ಟ್ರೇಲಿಯಾದಲ್ಲಿ ತೆರಿಗೆ ಮುಕ್ತ ಮಾರುಕಟ್ಟೆ ದೊರೆಯಲಿದೆ. ವರ್ಚುವಲ್ ಆಗಿ ನಡೆದಂತಹ ಸಮಾರಂಭದಲ್ಲಿ ವಾಣಿಜ್ಯ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹಾಗೂ ಆಸ್ಟ್ರೇಲಿಯಾದ ವ್ಯಾಪಾರ ಪ್ರವಾಸೋದ್ಯಮ ಸಚಿವ ಡ್ಯಾನ್ ಟೆಹನ್ ಅವರು ಒಪ್ಪಂದಕ್ಕೆ ಸಹಿಯನ್ನು ಹಾಕಿದರು. ಪ್ರಧಾನಿ ನರೇಂದ್ರ ಮೋದಿ, ಆಸ್ಟ್ರೇಲಿಯಾದ ಪ್ರಧಾನಿ ಸ್ಕಾಟ್ ಮಾರಿಸನ್ ಇದ್ದರು. ಶ್ರೀಲಂಕಾದ ಆರ್ಥಿಕತೆ ಸಂಪೂರ್ಣ ಹದಗೆಟ್ಟಿದೆ. ಲಂಕಾದ ಜನರು ತುತ್ತು ಅನ್ನಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಇದೆ. ಲಂಕೆಯ ಈ ಸ್ಥಿತಿಗೆ ಅಧ್ಯಕ್ಷ ಗೋಟಾಬಯೋ ರಾಜಪಕ್ಷೆ ಮನೆ ಮುಂದೆ ಭಾರಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಗಾಯದ ಮೇಲೆ ಬರೆ ಎಳೆದಂತೆ ಲಂಕಾದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಸದ್ಯ ಲಂಕಾದ ಹಣದುಬ್ಬರ ದರ ಶೇಕಡಾ 25% ಏರಿಕೆಯಾಗಿದೆ. ಪ್ರತಿದಿನ 10 ಗಂಟೆ ಪವರ್ ಕಟ್ ಮಾಡಲಾಗ್ತದೆ. ದುಡ್ಡು ಕೊಡ್ತೀನಿ ಅಂದರೂ ಕೂಡ ಪೆಟ್ರೋಲು ಡೀಸೆಲ್ಲು ಸಿಗ್ತಾ ಇಲ್ಲ. 1 ಲೀಟರ್ ಪೆಟ್ರೋಲ್ ದರ 285 ರೂಪಾಯಿಗೆ ಏರಿಕೆಯಾಗಿದ್ದು ಡೀಸೆಲ್ ಬೆಲೆ ಶೇಕಡಾ 76% ಹೆಚ್ಚಾಗಿದೆ. ವಿಶ್ವ ಈಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ. ನಾನು ಪೃಥ್ವಿರಾಜ್ ಹಾರನಹಳ್ಳಿ, ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.